ಇದು. ಆದರೂ ಎಲ್ಲರೂ ಅಂದ್ರೆ ಸಂಗೀತ ಅವರು ಎಂ ಬಿ ಕೆ ಅವರು ತುಂಬಾ ಶ್ರಮ ವಹಿಸಿ ಏನತ್ತಿ ನಮ್ಮ ಕೊಡೈಕಲ್ ಗ್ರಾಮದಲ್ಲಿ ನಡಿಬೇಕಂತ ಒಂದು ಆಸಕ್ತಿ ವಹಿಸಿ ಏನತ್ತಿ 30 ಜನ ಕಲೆಕ್ಟ್ ಮಾಡಿ ಒಂದು ಕ್ಯಾಂಪ್ ಮಾಡಿದ್ರು. ಆದ್ರ ಅದ್ರ ಶ್ರಮ ಏನೈತನ ಅಕ್ಕಿಗೆ ಗೊತ್ತದು. ನಾವ್ ಟೇಪ್ ಎಲ್ಲರೂ ನೋಡಿದೀವಿ, ಬಟ್ ಅದರಲ್ಲಿ ಎಷ್ಟು ಇಂಚಸ್ ಅದಾವು, ಎಷ್ಟು ಸೆಂಟಿಮೀಟರ್ ಅದಾವು ಅನ್ನೋದು ನಮ್ಗೆ ಈತರ ಅಂತ ಅನ್ನೋದು ಒಂಥರ ಇದು ಇತ್ತು, ನೋಡ್ತಿದ್ವಿ ಅಷ್ಟೇ. ಆದ್ರೆ ಇಲ್ಲಿ ಬಂದು ಅದನ್ನ ಕಲ್ಕೊಂಡಿವಿ. ಮೇಡಮ್ ಅವ್ರನ್ನು ನಮ್ ತಲೆ ನಮ್ ಜೊತೆ ಸರಿಯಾಗಿ ಮಿಂಗಲ್ ಆದ್ರು. ಇದು ಆಕ್ಚುಲಿ ಕ್ಯಾಂಪ್ ಏನೈತಿ, ಬೆಳಗ್ಗೆಯಿಂದ ರಾತ್ರಿ ವಸತಿ ಸಹಿತ ನಡೆಸ್ತಿದ್ರು. ಇದನ್ನ 5:30 ಹೋಗ್ತಿದ್ವಿ. ಅಷ್ಟರಲ್ಲೇ ಆ ಮೇಡಮ್ ಅವ್ರು ಏನೈತಿ, ಆದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಇದ್ವು. ಒಂಥರ ಗುಂಪು ತರ ಮಾಡಿ ಅಂದ್ರೆ 4-5 ಜನದ ಒಂದು ಗುಂಪು ಮಾಡಿ ಈ ತರ ಹೊಲಿಗೆ ದಿನ ಒಬ್ರು ಹೊಲಿತಿದ್ವಿ. ಮತ್ತ ದಿನ ಮಿಲಿ ಹೇಳ್ತಿದ್ವಿ. ಅದು ಎದಕ್ ಹೇಳ್ತಿದ್ವಿ ಅಂತಂದ್ರ, ಈ ಸದ ನಾವಿಲ್ಲಿ ಧೈರ್ಯದಿಂದ ಮಾತಾಡ್ತಿರಲ್ಲ, ಸ್ಟೇಜ್ ಕರೆಜ್ ಇರೋದಿಲ್ಲ ನಮ್ಗೆ. ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಧೈರ್ಯ ಇರ್ಲಿ, ಎಲ್ಲಾದ್ರೂ ಹೊಗೆ ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಪ್ರತಿದಿನ ಮಿಲಿಯನ್ನು ಹೇಳ್ತಿದ್ರು. ಮತ್ ಮಿಲಿ ಹೇಳ್ಸೋದ್ರಿಂದ ನಾವ್ ನಿನ್ನೆ ಏನ್ ಕಲ್ತಿದ್ದೀವಿ ಅನ್ನೋದು ಅದು ನೆನ್ಪಾಗ್ತಿತ್ತು ನಮ್ಗೆ, ಆಗ್ತಿತ್ತು. ಆ ಮಿಲಿಲಿಂದ ಅದೊಂದು ಕಲ್ತ್ಕೊಂಡಿವಿ. ಮತ್ತ ಡೈಲಿ ನಾವು ಮಿಲಿ ಅಂತ ಒಂದು ಬುಕ್ಲೆಟ್ ಕೊಟ್ಟ ನಮ್ಗ, ನಾವ್ ಏನ್ ಕಲ್ತೀವಿ ಅನ್ನೋದು ಅದರಲ್ಲಿ ಪರಿಗಣಿಸಿ ಬರಿತಿದ್ವಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನತ್ತಿ ಅದರಲ್ಲಿ ಮೆನ್ಷನ್ ಮಾಡ್ತಿದ್ವಿ. ಮತ್ತ ಹೇಳಿದೀನಿ ಮಾಡ್ಲೇನೋ ನನ್ನ ಉದ್ದೇಶ ಆಗಿತ್ತು. ಇನ್ನು ಮುಂದೆ ಅದ್ರನ್ನು ಮಾಡುವಂತ ಅವಕಾಶಗಳು ಸಿಗ್ಲಿ. ನನ್ ಮನೇಲಿ 5 ಜನ ಬಟ್ಟಿಯೊಳಿರದಾರ. ಇಲ್ಲಿವರೆಗೂ ಒಂದ್ ಸರಿನು ನಾನ್ ಅವ್ರಿಗೆ ಹೇಳಿದ್ ಒಂದ್ ಸರಿನು ಕೇಳಿಲ್ರಿ. 5 ಜನ ಅದಾರ, ಅವ್ರು ಬೇರೆ ಬೇರೆ ಕಡೆ ಅದಾರ. ಟೇಪ್ನು ಗೊತ್ತಿಲ್ಲ, ಕತ್ರಿ ತಗೊಂಡ ನಾನು ಅಷ್ಟು ಕಟ್ ಮಾಡ್ದವಳೆ ಅಲ್ಲ. ಫಸ್ಟ್ ಬಂದಿದ್ದೆ ನಾನು, ಬಂದಾಗ ಏನ್ ಅನಿಸ್ತೀಯಪ್ಪ ನನ್ ಸಣ್ಣ ಮಮ್ಮಿ ಕೂಡ ಅಂದೆ ನಾನು. ಅವ ನನ್ನ ಹಾಗಲ್ಲ, ಇದು ನೀವೇ ಕಲೀರಿ ನನ್ ಗಾಡಿ ಮತ್ತೆ ಯಾಕೆ ಬಿಡ್ಬೇಕಪ್ಪ ಅಂತ. ಆದಷ್ಟು ನನ್ ಬ್ಲೌಸ್ ನಾನೇ ಹೊಲ್ಕೊಂಡ ನನ್ ಬಹಳ ಖುಷಿ ಆಯ್ತು. ಯಾಕಂದ್ರೆ ಒಂದ್ ರೀತಿಯಲ್ಲಿ ಇಷ್ಟು ವರ್ಷ ಮನೇಲಿ ಇದ್ರು ಕೂಡ ನನ್ ಕಲಿಯಕ್ ಆಗಿರ್ಲಿಲ್ಲ, ಬರೀ ಒಂದ್ 28 ದಿನದಲ್ಲಿ ನನ್ ಬ್ಲೌಸ್ ಹೊಲ್ಕೊಳ್ಳೋಷ್ಟ ಆಯ್ತಲ್ಲ ಅನ್ನೋದು ಬಹಳ ಖುಷಿ ಆಯ್ತು. ನಾನು ಮೊದಲಿಗೆ ಏನು ನನ್ ಮಷಿನ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಗೊತ್ತಿದ್ರೆ ಅಲ್ಪ ಸ್ವಲ್ಪ ಅರ್ಧ ಬಟ್ಟೆ ಅವು ಇವೆಲ್ಲ ಅಷ್ಟು ಒಲ್ಲದಷ್ಟೇ ಗೊತ್ತಿತ್ತು ನನಗ. ನಂತರ ಸಂಗೀತ ಭಾರತಿ ಅಕ್ಕ ಮತ್ತೆ ಲಕ್ಷ್ಮಿ ಅಕ್ಕ ಅವರು ನಮ್ಮ ಮನೆ ಮನೆಗೆ ಬಂದು ಕೊಡ್ರಿ ಕೊಡ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನೀವು ಕಲೀರಿ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ತಿಂಗಳಾನ್ಮಠ ಮನೆ ಮನೆ ಇತ್ತರಿಗೆ ನಮಗೊಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟ ಅವ್ರಿಗೆಲ್ಲ ನಾವು ಚಿರಋಣಿ ಆಗಿರ್ಬೇಕು. ನಂತರ ಸರ್ಗಳ ಮೊದಲನೇ ದಿನದಂದ ಎಲ್ಲ ಸರ್ಗಳ ಪರಿಚಯ ಮಾಡಿಕೊಟ್ಟು, ಎರಡನೇ ದಿನದಂದ ಮೇಡಮ್ ಅವರು ನಮ್ಮ ಒಳ್ಳೆಯ ಕ್ಲಾಸ್ಗೆ ಬಂದರು, ಅವರ ಪರಿಚಯ ಆಯಿತು, ನಮ್ಮೆಲ್ಲರ ಪರಿಚಯ ಮತ್ತು ಅವರಿಗಾಯಿತು. ನಂತರ ದಿನದಂತೆ ನಾವು ದಿನದಂತೆ ಪ್ರಾರ್ಥನೆಯೊಂದಿಗೆ ನಾವು ಹೊಲಿಗೆ ಕ್ಲಾಸ್ ಅನ್ನು ಪ್ರಾರಂಭ ಮಾಡ್ತಿದ್ರು. ನಂತರ ಎಲ್ಲರೂ ನನ್ನೆ ತಿಳಿಸಿದ ವಿಷಯದ ಬಗ್ಗೆ ಇವತ್ತು ಮುಂದುವರಿಸಿದ್ದಾರೆ. ಅದರಿಂದ ನಾವು ಎಷ್ಟು ಕಲಿತೇವೆ ಏನ್ ಕಲಿತೇವೆ ಎಂಬುದು ನಮಗೆ ಅರ್ಥವಾಗುತ್ತಿತ್ತು. ನಂತರ ನಾವು ಹೊಲದ ಬಟ್ಟೆಯನ್ನು ಮೇಡಮ್ ಅವರಿಗೆ ತೋರಿಸುತ್ತಿದ್ದೆವು. ಅವರು ಎಲ್ಲಿ ಏನು ತಪ್ಪಾಗಿದೆ ಅದನ್ನು ಸರಿಯಾಗಿ ಬಿಚ್ಚಿ ಹೊಲಿದು ತೋರಿಸು ಎಂದು ನಮ್ಗೆ ಹೇಳ್ತಿದ್ರು. ನಾವು ಅದ್ರ ಬಗ್ಗೆ ಮತ್ತೊಮ್ಮೆ ಬಿಚ್ಚಿ ಒಂದು ಸರಿಯಾದ ನಂತರ ಮುಂದಿನ ವಿಷಯದ ಬಗ್ಗೆ ಮೇಡಮ್ ಅವರು ಎಲ್ಲರಿಗೆ ಸಂಪೂರ್ಣವಾಗಿ ಅರ್ಥವಾಗುವಂತೆ ಹೇಳ್ಕೊಡ್ತಿದ್ರು. ಮತ್ತೆ ಅವ್ರು ನಮ್ಗ ನಾವು ಕಟ್ ಮಾಡಿದ್ರೆ ನಮ್ಗೆ ಅರ್ಥ ಆಗಿಲ್ರಿ ಅಂತ 100 ಸರಿಕೆ ಅದನ್ನು ಹೇಳ್ಕೊಟ್ಟರು. ಅವರು ಬಟ್ಟೆ ಒಳಗೆ ಹೆಂಗ್ ಮಡಿಚಿ ಹೆಂಗ್ ಹಾಕೋಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಟ್ರು ಮೇಡಮ್ ಅವ್ರಿಗೆ. ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ನಮ್ಮೊಳಗೆ ನಾವು ಗೆಳ್ತಾ ಇರಂತೆ. ಇನ್ನೊಬ್ರು ಮೇಡಮ್ ಅವ್ರು ಬಂದು ನಮ್ಗೆ ಹೆಂಗ್ ನೋಡ್ಕೋತಿದ್ರ ಕಲ್ಪನೆ ಇದೆ. ನಮ್ಮೊಳಗೆ ನಾವು ಅಂತ ಅವ್ರು ನಮ್ಮ ರೀತಿಯಾಗಿ ಎಷ್ಟು ಹೇಳ್ಬಿಟ್ರ ಅಂದ್ರೆ ಅಷ್ಟೇ ಹೇಳ್ಕೊಟ್ರೆ. ನಮ್ಮೊಳಗೆ ಒಬ್ರು ಫ್ರೆಂಡ್ ಆಗಿ ಮನೆಯವರನ್ನೇ ನಮ್ಗೆ ಅಷ್ಟು ಹಚ್ಕೊಂಡಿರಲ್ಲ, ಅವ್ರು ಅಷ್ಟೊಂದು ಹಚ್ಕೊಂಡ್ ಕೇಳಿ
ಎಷ್ಟು ನೀಟಾಗಿ ಹಾಕೊತಾರ, ಇಷ್ಟು ನೀಟಾಗಿ ಇಲ್ಲಿ ಇಷ್ಟು ಇಂಚಿಗೆ ಕಟ್ ಮಾಡ್ಬೇಕ, ಇದಿಷ್ಟು ಇಂಚಿಗೆ ಮಾರ್ಕ್ ತಗೊಂಡು ಹೀಗೆ ಕಟ್ ಮಾಡ್ಬೇಕು. ಮಷಿನ್ ರಿಪೇರಿ ಬಂದ್ರೆ ಮೇಡಮ್ ನಮ್ಗೆ ಗೊತ್ತಾಗತ್ತಿದ್ರಿ ಅಂತಂದ್ರೆ ಬಾಯಿ ನಾ ಹೇಳ್ಕೊಡ್ತೀನಿ, ಹಿಂಗಾದ್ರೆ ಹಿಂಗ್ ತೆಗೆದು ಇದಕ್ಕೆ ಹಿಂಗ್ ಹಾಕ್ಬೇಕು ಸೂಜಿ ಯಾವ್ದು ಹಾಕೊಂಡ್ಬೋದು. ಇವತ್ತೇ ಹೊಲಿಬೇಕಾದ್ರೆ ಎರಡು ಮಷಿನ್ ಸೂಜಿ ಎಷ್ಟು ಸೂಜಿ ಮುರಿದಿದ ಇವತ್ತೇ ಹೊಲಿಬೇಕಂದ್ರೆ ಜಸ್ಟ್ ಇವಾಗ ಮುರಿದೈತೆ. ಅದು ಹೆಂಗ್ ಹಾಕ್ಬೇಕು, ಅದು ಹೆಂಗ್ ತಗೋಬೇಕು, ಡಬಲ್ ಪಾರ್ಟ್ ಮಷಿನ್ ಹೆಂಗ್ ಹಾಕ್ಬೇಕು ಎಲ್ಲರಿಗೂ ಇಷ್ಟಪಡ್ತೀನಿ ನಾನು. ಇಷ್ಟ ನಾನು ಒಂದ್ ಎರಡು ಮಾತುಗಳನ್ನು ಹೇಳಿದ್ರಿ ಇಂಚಿನ ಬಗ್ಗೆ ಅದು ಆದ್ರೆ ಸ್ವಲ್ಪ ಸ್ವಲ್ಪ ಬರೋದು ಹೇಳಿದ್ರಿ. ಆದ್ರೆ ನಾವು ಕಲ್ತಿವಿ ಎಲ್ಲ ಡಿಸೈನು ಮತ್ತೆ ಫ್ರಾಕು ಇವು ಅಂಬ್ರೆಲಾ ಏನು ಬರ್ತಿದ್ರಿ ನಮ್ಗೆ ಏನು ಸಾಲ ಬ್ಲೌಸ್ ಅದ ನಾವು ಹೊಲಿತಿದೀವಿ ರೀ, ಅದನ್ನ ಹೊಲಿತೀವಿ. ಆದ್ರೂ ಆದಷ್ಟು ಮತ್ತೆ ಕಟೋರಿ ಬ್ಲೌಸ್ ಅವು ಎಲ್ಲ ಹೆಚ್ಚಿನ ಜಾಸ್ತಿ ಕಲಿಬೇಕಂತ ಬಂದಿರಿ ಅಂದ್ರೆ ಮೇಡಮ್ ಅವ್ರಿಗೆ ಬಾಳ ಚಾಚಾರ ಕೊಟ್ಟು ನಾನೇ ಕಲ್ತಕೀನ್ರಿ ಬ್ಯಾಗ್ ಹೊಲ್ಕೊಂಬಂದಿನ್ರಿ. ಮತ್ತೆ ಎಲ್ಲ ಖುಷಿ ಆಗ್ಯದ ನಮ್ಗೆ ಎಲ್ಲಾನು ಕಲ್ತೀರಿ, ನೈಟಿ ಡ್ರೆಸ್ ಎಲ್ಲ ದೋಚಿಶಲ ಎಲ್ಲ ಕಲಿಬೇಕಂತ ಆಸೆ ಇರ್ತೀರಿ, ಎಲ್ಲಾನು ಕೂಡ ಕಲ್ತೀರಿ. ಎಲ್ಲರಿಗ ನಮ್ಗೆಲ್ಲ ಖುಷಿನೂ ಆಗ್ಯದ್ರಿ, ಸಂಗೀತ ಅವ್ರಿಗೆ ಮತ್ತೆ ಭಾರತಿ ಅವ್ರಿಗೆ ಇವ್ರ ಅಕ್ಕವ್ರಿಗೆ ನಮ್ ಕಡೆಯಿಂದ ಧನ್ಯವಾದ ಅಂತ ಹೇಳ್ತೀನಿ. ಜ್ಞಾನಿ ಅವ್ರು ಕೂಡ ಒಂದು ಕಾಲೇಜ್ ಲೆಕ್ಚರ್ ಮಾಡ್ಲಕ್ ಹೋಗ್ತಾ ಇದ್ದಾಗ ಬಸ್ ನಲ್ಲಿ ಓದ್ಕೋತ ಹೋಗ್ತಾ ಇರ್ತಾರಂತೆ. ಒಬ್ಬ ನನ್ನಂತ ಸ್ವಾಮಿ, ನೀವೆಲ್ಲನು ಇಷ್ಟು ಮೇಧಾವಿ ಇದ್ದೀರಿ, ಇಷ್ಟೆಲ್ಲ ಗ್ರಂಥ ಬರೆದಿರ್ರಿ, ಸೊ ಇನ್ನ ಯಾಕೆ ಓದ್ತೀರಿ ಅಂತ ಕೇಳಿದ, ಪ್ರಶ್ನೆ ಮಾಡುದು. ಅವ್ರು ಹೇಳಿದ್ರು, ಈ ಸಾಗರದಲ್ಲಿ ಏನಿದೆ, ಸಾಗರದಲ್ಲಿ ಒಂದ್ ಹನಿ ಅಷ್ಟು ಮಾತ್ರ ನಾನು ಕಲ್ತಿದ್ನಿ, ಕಲಿಕೆಗೊಂಬುದು ಎಂಡ್ ಇಲ್ಲ ಅಂತ ಹೇಳಿದ್ರು. ಸೊ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು. ಸೊ ನಾನ್ ನೋಡ್ತೀನಿ ಪ್ರತಿಯೊಬ್ಬರು ಸ್ಟೇಟಸ್ ಬಹಳ ಹಾಕ್ತಾರೆ, ಸ್ಟೇಟಸ್ ನೋಡ್ತಿರ್ತೀನಿ ಎಲ್ಲ ನಮ್ಮ ಎಂ ಬಿ ಕೆ ಎಲ್ ಸಿ ಆರ್ ಪಿ ನೋಡಿದ್ರೆ ಸ್ಟೇಟಸ್ ನೋಡಿದ್ರೆ ಅವು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಏನ್ ಕಲ್ತಿದ್ದಾರೆ ಅಂತ ಅನ್ಕೊಳ್ತೀನಿ ನಾನೇ. ಸೊ ಅದು ಸ್ಟೇಟಸ್ ಹಾಕೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕಮ್ಮ, ಕೊಡ್ಬೇಕು ಅಗತ್ಯ. ನಾನು ಹೇಳ್ತೀನಿ ಯಾವುದೇ ಒಂದು ಕೌಶಲ್ಯ ಇದೆ ಇಲ್ಲ, ಅದ್ ನೀವು ಪರ್ಫೆಕ್ಟ್ ಆಗ್ಬೇಕಾದ್ರೆ ಅದೇನ್ ಮೇಡಮ್ ಕಂಟಿನ್ಯೂ ಆಗಿ ಕಲ್ತ್ಕೊಂಡು ಹೋಗ್ಬೇಕಾಗತ್ತೆ. ಉದಾಹರಣೆಗೆ ಒಬ್ಬ ಬಿಲ್ಗಾರ, ನಾವು ಕಂಟಿನ್ಯೂ ಆಗಿ ಮಾಡಿದ್ರೆ ಮಾತ್ರ ಒಳ್ಳೆ ಒಂದು ಗುರಿ ಇಟ್ಟು ಬಿಲ್ ಅನ್ನ ಹೊಳ್ಳಕ್ ಸಾಧ್ಯ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ನೀವು ಒಳ್ಳೆ ಜಾಸ್ತಿ ಬರ್ಬೇಕಾದ್ರೆ ಏನಾಗ್ಬೇಕು, ನೀವೇ ಚೆನ್ನಾಗಿ ಹೊಲ್ಕೊಡ್ಬೇಕಾಗುತ್ತೆ, ಅಂದಾಗ ಮಾತ್ರ ಜನ ಬರ್ತಾರೆ. ಸೊ ಇವಾಗ ಹೇಳಿದ್ರು ಸರ್ ಮಾತಾಡ್ತಾರೆ ಮುಂಚೆ, ಸೊ ಹೇಳಿದ್ರು ಆಲ್ರೆಡಿ ಏನಿದೆ ಒಂದೊಂದು ಪೋಲ್ಕನ ಹೊಲ್ಕೊಟ್ರೆ ಏನೋ ಐದು ಇದು ಸಾಧ್ಯ ಮಾಡುವಂತ ವ್ಯಕ್ತಿ ಗಳಿಸ್ತಾನೆ ಅಂತಂದ್ರೆ ಅದ್ ನೋಡ್ರಿ ಕೆಲ್ಸ ಹಬ್ಬಬ್ಬ ಅಂತಂದ್ರೆ ಒಂದ್ ತಾಸಲ್ಲಿ ಹೊಲಿಬಹುದು, ಒಂದ್ ತಾಸು ಎರಡು ತಾಸಲ್ಲಿ ಹೊಲಿಬಹುದು, ಆ ತರ ಕುಂತವ ಕಂಪ್ಲೀಟ್ ಆಗಿ ಶ್ರಮ ಹಾಕಿ ಬಂದ್ರೆ ಎರಡು ತಾಸದಲ್ಲಿ 15,000 ರೂಪಾಯಿ ಗಳಿಸ್ತಾನೆ ಅಂತಂದ್ರೆ ನೋಡ್ರಿ ಒಂದ್ ಮೌಲ್ಯ ಏನಿದೆ ನೋಡಿ. ಸೊ ನೀವು ಕಲೀರಿ, ಆಲ್ರೆಡಿ ಅವರು ಆಸೆ ಕೊಟ್ಟು ಇದು ಮಾಡಿದ್ದಾರೆ, ಸೊ ಖಂಡಿತವಾಗಿ ಕೊಡೆಕಲ್ದಲ್ಲಿ ಮಾಡೋಣ. ಸೊ ಅದ್ರ ಜೊತೆಗೆ ಕಲಿಕೆಗೆ ಬಹಳಷ್ಟು ಅವಕಾಶಗಳಿವೆ, ನಾವ್ ನಾವೇ ಹುಡ್ಕೊಡ್ಬೇಕಾಗತ್ತೆ, ಇನ್ನ ಅವ್ರ ತರಬೇತಿದಾರ ಬಂದು ಹೇಳ್ಕೊಡ್ತಾರೆ ಅಂತಾಗತ್ತೆ. ಸೊ ನನಗೇನ್ ಗೊತ್ತಿಲ್ಲ ವಿಷಯ ಇಲ್ಲ, ಅದನ್ನ ನಾನು ಗೂಗಲ್ ಗೂಗಲ್ ಈಸ್ ಮೈ ಮಾಸ್ಟರ್. ಸೊ ಅವಾಗ ಹಿಂದ್ಗಡೆ ಗುರುಗಳು ಇದ್ದಿರು, ಸೊ ಅವಾಗ ಗುರು ಇದ್ರು, ಇವಾಗ ಏನಿದೆ ಗುರು ಅಂತಂದ್ರೆ ಆಕ್ಟಿವ್ ಆಗಿ ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಿ. ಸೊ ಆಸಕ್ತಿ ಮೇಲೆ ನಾನು ಹೇಳ್ತಾ ಇರೋದು, ಒಂದು ಯೂಟ್ಯೂಬ್ ಅಂತಿದೆ, ಗೂಗಲ್ ಅಂತಿದೆ, ಅದನ್ನ ಬಳಕೆ ಮಾಡ್ಕೊಂಡು ಇನ್ನ ಹೆಚ್ಚಿನ ನಿಮ್ಮಲ್ಲೇ ನೀವು ಕಲಿಕೆಯನ್ನ ಮಾಡ್ಕೋಬಹುದು. ಸೊ ಈ ತರ ಇದು ಮಾಡ್ಕೋತಾ ಕಲೀರಿ. ಸೊ ನಾನು ಮುಂಚೆ ಏನೋ ಒಂದು ಮಾಡ್ಬೇಕಂತ ಗುರಿ ಹಾಕೊಡ್ರಿ ಹೇಳಿದ್ರಿ, ಇವ್ರೆಲ್ಲ ಆಂಟರ್ಪ್ರಿನರ್ಶಿಪ್ ಲಕ್ಷಣ ಕೇಳ್ತಾ ಇದ್ದೆ ಮೇಡಮ್ ಅವ್ರು ನಾನು ಬಂದಾಗ ಕೇಳಿದೆ. ಸೊ ಆ ಪ್ರಕಾರ ಸ್ವಲ್ಪ ನೀವೇ ಗುರಿಯನ್ನ ನಿಗದಿಪಡಿಸ್ಕೊಂಡು ಒಂದ್ ತಿಂಗಳದಾಗ ಇದು ಕಲಿಬೇಕು, ಎರಡನೇ ತಿಂಗಳಲ್ಲಿ ಇಷ್ಟು ನಾನು ಮುಂದೆ ಹೋಗ್ಬೇಕು, ಈ ತರ ಗುರಿಗಳು ಹಾಕೊಂಡು ಆ ಪ್ರಕಾರ ಪ್ರಯತ್ನ ಪಟ್ರೆ ಆಟೋಮೆಟಿಕ್ ಆಗಿ ಜೀವನದಲ್ಲಿ ಯಶಸ್ಸಿ.
ಯಶಸ್ವಿ ಸಾಧ್ಯ. ಯಶಸ್ವಿ ಇದೆ ಅಮ್ಮ, ಯಶಸ್ವಿ ಇದೆ ಜಗತ್ತಿನಲ್ಲೇ. ಇದು ಆಗಲ್ಲ ಅಂತ ಹೇಳಕ್ಕ ಆಗಲ್ಲ. ಸೊ ಎಲ್ಲಾನು ಆಗುತ್ತೆ, ಬಟ್ ಅದಕ್ಕೆ ಡೆಡಿಕೇಟೆಡ್ ವರ್ಕ್ ಬೇಕಾಗತ್ತೆ. ನಾನು ಅವಾಗ ಅವಾಗ ನಿಮ್ ಮೋಟಿವೇಶನಲ್ ಎಲ್ಲಾನು ವಾಟ್ಸ್ಆಪ್ ಅಲ್ಲಿ ಹಾಕ್ತಿರ್ತೀನಿ. ನನ್ನ ಉದ್ದೇಶ ನಾನು ಶಬಾಸ್ ಅಂತ ಹೇಳ್ಕೊಳ್ಳೋದಲ್ಲ. ಇವೆಲ್ಲ 30 ಜನರಲ್ಲಿ ಯಾರು ಆಸಕ್ತಿ ಇದ್ರೆ ಒಂದು 5-7 ಜನ ಬಂದ್ರೆ ವಿಲ್ ಡೂ ಗಾರ್ಮೆಂಟ್ಸ್ ಅನ್ನ ಮಾಡೋಣ, ತೋರ್ಸೋಣ. ಕೊಡೆಕಲ್ ಮಹಿಳೆಯರು ಕೂಡ ಈ ತರ ಮಾಡಬಹುದು ಅಂತ ತೋರ್ಸೋಣ. ಯಾದಗಿರಿ ತೋರ್ಸೋಣ, ಯಾದಗಿರಿ ತೋರ್ಸ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಜನ ಬರ್ತಾರೆ. ಸೊ ಇವನ್ ನಾವು ಜ್ಯುವೆಲರಿ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೇವೆ. ಸೊ ಇವತ್ತಿನಲ್ಲಿ RDPR ದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತಿದ್ದಾರೆ ಉಮಾದೇವನ್ ಮೇಡಮ್ ಅಂತ. ಸೊ ಯಾದಗಿರಿ ಜಿಲ್ಲೆಯನ್ನ ಗುರುತ್ ಮಾಡ್ಬೇಕಾದ್ರೆ ಅದು ಜ್ಯುವೆಲರಿ ಟ್ರೈನಿಂಗ್ ಮಾಡಿ ಗುರುತ್ ಮಾಡ್ತಾರೆ. ಸೊ ಒಳ್ಳೆ ಕ್ರೆಡಿಟ್ ಕೊಟ್ಟಿದೆ ನಮ್ಮ ಜಿಲ್ಲೆಗೆ, ನಮ್ಮ ಮೇಡಮ್ ಅವರಿಗೆ. ಸೊ ಆ ರೀತಿಯಾಗಿ ಏನೋ ಒಂದು ಮಾಡಿ ತೋರ್ಸೋಣ ಜಗತ್ತಿಗೆ, ಮಾಡಿ ತೋರ್ಸೋಣ ನಮ್ಮ ಜಿಲ್ಲೆಗೆ, ಮಾಡಿ ತೋರ್ಸೋಣ ನಾವು ನಾವು ಈ ತರ ಮಾಡ್ಲಕ್ ಸಾಧ್ಯ ಇದೆ, ಹೆಣ್ಮಕ್ಳು ಮಾಡ್ಲಕ್ ಸಾಧ್ಯ ಇದೆ ಅಂತ ತೋರ್ಸೋಣ. ಅದಕ್ಕೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಧನ್ಯವಾದ. ನೀವು ಈಗ 30 ಡೇಸ್ ಏನ್ ಕಲ್ತಿದ್ದೀರಲ್ಲ, ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು. ನೀವು 30 ಡೇಸ್ ಏನೇನ್ ಕಲ್ಕೊಂಡಿದ್ದೀರಾ, ಮೇಡಮ್ ನಿಮ್ಗೆ ಏನ್ ಕಲ್ಸಿದ್ದಾರೆ ಅನ್ನೋದು ನಿಮ್ ಗೊತ್ತು. ಸೊ ಅದನ್ನ ನೀವು ಯಾವ ರೀತಿ ಉಪಯೋಗ ಪಡ್ಕೋತೀರಿ ಅನ್ನೋದು ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ನೀವು ಯಾವ ತರ ದಿನ ಪ್ರಾಕ್ಟೀಸ್ ಮಾಡಿದೀರಾ, 30 ದಿವಸ ಇವಾಗ 30 ದಿವಸ ನೀವು ಯಾವ್ದು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ, ಆಮೇಲೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿಲ್ಲ, 30 ದಿವಸ ಮಾತ್ರ ಟ್ರೈನಿಂಗ್ ಅನ್ಕೊಂಡಿದೀರ, ಬಟ್ ಈ ಟ್ರೈನಿಂಗ್ ಇಲ್ಲಿಗೆ ಎಂಡ್ ಆಗ್ಲಿಲ್ಲ. ಸೊ ಈ ಟ್ರೈನಿಂಗ್ ನಿಮ್ಗೆ ಏನಾಗ್ಬೇಕು ಅಂದ್ರೆ, ಲೈಫ್ ಲಾಂಗ್ ಒಂದು ಟ್ರೈನಿಂಗ್ ಆಗ್ಬೇಕು. ಆಮೇಲೆ ಹೊಸ ಹೊಸ ಪ್ಯಾಟರ್ನ್ಸ್ ಎಲ್ಲ ಬರ್ತಾ ಇರುತ್ತೆ ದಿನ ದಿನ, ನೀವು ಹೊಸದನ್ನೆಲ್ಲ ಕಲಿತಾ ಇರ್ಬೇಕು. ಅವಾಗ ಕಲಿಕೆಗೆ ಇವಾಗ ನಿಮ್ಗೆ ಟೀಚರ್ ಇದ್ರು, 30 ದಿವಸ ಮುಂದೆ ನೀವೇ ನಿಮ್ಗೆ ಟೀಚರ್ ಆಗಿರ್ತೀರ. ಸೊ ಹಾಗಾಗಿ ಸರ್ ಹೇಳಿದ್ರು ನೀವು ವಾಟ್ಸಪ್ ಯೂಟ್ಯೂಬ್ ಅಲ್ಲಿ ಅದೆಲ್ಲ ಸರ್ಚ್ ಮಾಡಿ ಅಂತ. ನಿಮ್ಗೆ ಎಲ್ಲಾನು ಬೇಸಿಕ್ ಹೇಳ್ಕೊಟ್ಟಿದ್ದಾರೆ ಮೇಡಮ್, ಅಂದ್ರೆ ತೋಳು ಹೇಳ್ಕೊಟ್ಟಿದ್ದಾರೆ. ಸೊ ಆ ತೋಳನ್ನ ಅಂದ್ರೆ ನೀವೀಗ ಮನೇಲಿ ಮಾಡೋ ಒಂದು ಕಾಲ್ ಮಾಡಿದ್ರೆ ನಿಮ್ಗೆ ಯಾವಾಗ ಇಂಪಾರ್ಟೆಂಟ್ ಇರುತ್ತಲ್ಲ ಆವಾಗ ಅವ್ರು ನಿಮ್ಗೆ ಸಿಗಲ್ಲ. ಸೊ ಯಾವಾಗ್ಲೂ ನಾವು ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ಕೋಬೇಕು ಅಂದ್ರೆ, ನಮ್ಗೆ ಯಾವಾಗ ನನ್ ಕೈಯಿಂದ ಆಗಲ್ಲ ಅನ್ನೋ ಮಟ್ಟಿಗೆ ಇದ್ದಾಗ ನಾವು ಬೇರೆಯವ್ರ ತಗೋಬೇಕು. ಸೊ ಹಾಗಾಗಿ ನೀವೀಗ ಏನ್ ಮಾಡ್ಬೇಕು ಅಂದ್ರೆ, 28 ಜನ ಇದ್ದೀರಾ. ಸೊ ನಿಮ್ ನಿಮ್ಮಲ್ಲೇ ಒಂದೊಂದು ಹೊಸ ಹೊಸ ಕಲೆ ಇದೆ. ಸೊ ಒಬ್ರಿಂದ ಒಬ್ರು ದಿನ ಒಬ್ಬೊಬ್ರು ಅಂದ್ರೆ ನಿಮ್ಮ ಹತ್ರ ಏನ್ ಅರ್ಥ ಆಗಿಲ್ಲ ಇನ್ನೊಬ್ರಿಗೆ ಏನ್ ಬರುತ್ತೆ ಅವರಿಂದ ಹೋಗಿ ನೀವು ಅವ್ರ ಹತ್ರ ಹೋಗಿ ಕಲ್ಕೊಂಡ್ ಬನ್ನಿ. ಅವ್ರು ನಿಮ್ ಮನೆಗ್ ಬರೋದ್ ಬೇಡ, ಅವ್ರ ಹತ್ರ ಹೋಗಿ ನೀವು ಕಲೀರಿ. ನಿಮ್ಗೆ ಏನ್ ಬರುತ್ತೆ ನೀವು ಹೋದಾಗ ಅವ್ರಿಗೆ ಕಲ್ಸ್ ಬನ್ನಿ. ಅಂದ್ರೆ ನಿಮ್ಗೆ ನೀಡಿದೆ ಅಂದ್ರೆ ನಿಮ್ಗೆ ಅವಶ್ಯಕತೆ ಇದೆ, ನೀವು ಕಲಿಯಕ್ ಹೋಗಿದ್ದೀರಾ. ಸೊ ಗುರುವಿಗೆ ಏನಾದ್ರು ಕಾಣಿಕೆ ಕೊಡ್ಬೇಕಲ್ಲ, ಅದಕ್ಕೆ ನಿಮ್ಗೆ ಏನ್ ಬರುತ್ತೆ ಅವ್ರಿಗೆ ಏನ್ ಬರಲ್ಲ ಅವ್ರಿಗೆ ಅಲ್ಲೇ ಕಲ್ಸ್ ಬಂದ್ಬಿಡಿ. ಅವರು ನಮ್ಮ ಮನೆಗ್ ಬರ್ಬೇಕನ್ನೋ ಈಗೋ ಇಟ್ಕೋಬೇಡಿ. ಸೊ ಈ ತರ ನೀವು ಕಲ್ತ್ರೆ ಮುಂದೆ ನಿಮ್ ಫ್ಯೂಚರ್ ಅಲ್ಲಿ ನೀವು ಅಂದ್ರೆ ಯಾರ ತಲೆಯಲ್ಲಿ ಏನ್ ಯೋಚನೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಮ್ಮ ಮಾಡಿರೋ ಅಡಿಗೆ ನಿಮಗ್ ಬರಲ್ಲ, ನೀವು ಮಾಡಿರೋ ತರ ಅಡಿಗೆ. ನಮ್ ಹಳ್ಳಿ ಮಹಿಳೆಯರು ಹಾಕ್ತಾರೆ, ವ್ಯಾಲ್ಯೂ ಹೆಚ್ಚಾಗ್ಬಿಡುತ್ತೆ. ಕಸೂತಿ ವರ್ಕ್ ತರ ಇಲ್ಲೆಲ್ಲ ಏನಾಗತ್ತೆ, ಇದಕ್ಕೆ ಎಡಿಷನಲ್ ವ್ಯಾಲ್ಯೂ ಬರಬೇಕಾದ್ರೆ ಸುತ್ತ ಏನಾರ ಇದೆಲ್ಲ ವ್ಯಾಲ್ಯೂ ಅಡಿಷನ್ ಅಂತಾರೆ. ಇದ್ದಂತ ವಸ್ತುಕ್ಕೆ ಇನ್ನೊಂದ್ ಸ್ವಲ್ಪ ವ್ಯಾಲ್ಯೂ ಮಾಡ್ಬೇಕಾದ್ರೆ ಈ ತರ ನೋಡ್ತಿರ್ತೀವಿ ನಾವೆಲ್ಲಾನು. ಸೊ ಯಾರು ಮಾಡಿದ್ರೆ ಒಳ್ಳೆ ಬೆಲೆ ಬರುತ್ತೆ ಅದಕ್ಕೆ.
ನಮ್ಮ ಬೇಕಾದ್ರೆ ಬಟ್ಟೆ ನಾವು ತಗೊಳ್ಬಹುದು, ನಮ್ದು ಹಬ್ಬ ಅಂದ್ರೆ 800 ಸಾವಿರದಲ್ಲಿ ಸಿಗುತ್ತೆ, ಈ ಹುಡುಗರ್ದು 1200 ಕೆಳಗಡೆ ಯಾವ ಇಲ್ಲ. ಸೊ ಸ್ವಲ್ಪ ನೋಡಿ ಚೆನ್ನಾಗಿದೆ. ಸೊ ಇನ್ನೊಂದು, ನಾವೀಗ ಬಟ್ಟೆ ಹಾಕ್ಲಿಕ್ಕೆ ಹೋಗ್ತಿಲ್ಲ ಟೈಲರ್ ಹತ್ರ, ಬಟ್ಟೆ ಹೊರಗಡೆ ತಗೊಳಲ್ಲ. ಕೆಲವು ಟೈಲರ್ ಏನ್ ಮಾಡಿದ್ದಾರೆ, ಆ ಬಟ್ಟೆಗಳೆಲ್ಲ ತಮ್ಮದೇ ಇಟ್ಕೊಂಡಿದ್ದಾರೆ. ಬಟ್ಟೆ ಅಲ್ಲೇ ಪರ್ಚೇಸ್ ಮಾಡ್ಬೇಕು, ಅಲ್ಲೇ ಹೊಲಿಸ್ಬೇಕು. ಸೊ ಹಿಂಗಿದೆ. ಸೊ ನೀವು ಕೂಡ ನೋಡಿ ಅದು ಒಂದು ಮಾಡ್ಕೊಳಕ್ ಆಗತ್ತೆ. ಮುಂದಿನ ವರ್ಷ ಬರ್ತೇವೆ ಕೊಡಕಲ್ ಜಾತ್ರೆ. ಜೆಂಟ್ಸ್ ಹುಡುಗರಿಗೆ ಗುಡ್ ಅಮ್ಮ ಇವೆ ಇಲ್ಲ, ಅವನ್ನೆಲ್ಲಾನು ಹೋಲ್ಸೇಲ್ ತಂದ್ಬಿಡ್ತಾರೆ ಬೇರೆ ಕಡೆ. ಗುಡ್, ಚೆನ್ನಾಗಿ ಬಂದಿದೆ. ಒಂದೆರಡು ವಿಡಿಯೋ ಮಾಡಿದ್ರ ನಿಮ್ಮ ಮೇಡಮ್ ಅವ್ರಿಗೆ ಕ್ಯೂ ಮಾಡ್ತಾರೆ. ತೋರ್ಸ್ ನಮ್ಮ ಇಕ್ಕಡೆ ಬಂದ್ವಾರ ಇಕ್ಕಡೆ ಇಡ್ಕಮ್ಮ ಇಕ್ಕಡಮ್ಮ ಇಡ್ಕಮ್ಮ ಇಡ್ಕಮ್ಮ. ಇವ್ರೊಬ್ರೆ ಕಲ್ತಿದ್ದ ಜಿಪ್ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿದ್ದ ಬಳಸಿದ್ರೆ ಒಳ್ಳೆ ಕ್ವಾಲಿಟಿ. ಚೆನ್ನಾಗಿ ಯಾರು ಮರೆಯಲ್ಲ ಅವ್ರ ಮಾತು, ಎಲ್ಲರೂ ಕೇಳ್ತಾರೆ ಕೊಡೆಕಲ್ದಾಗ ಎಲ್ಲಾ ಮಾಡಿದ್ರು ಕೇಳ್ತಾರೆ. ಒಂದ್ ಏನೋ ಒಂದ್ ತೋರ್ಸ್ಬೇಕು ನಾವ್ ಸಂಘದವರಿಗೆ. ನಮ್ಮ ಈಗ ಅಗರಟ್ಟಿಗೆ ಇದ್ ಮಾಡೋಣ, ಅಗರಟ್ಟಿಗೆ ಸುಮಾರು ಅಂತ ನೋಡೋಣ ಮುಂದ. ಈ 30 ಜನ ಇಂಪ್ರೆಷನ್ ಈಗ ಮಕ್ಕಳ ಪಾಠ ಶಾಲೆಗೆ ಮಳೆ ಬಂದ್ರೆ ತೊಯ್ಬಾರ್ದಿಲ್ಲ. ಸೊ ಅದೊಂದು ಹಾಕ್ರೆ ಒಳ್ಳೆ ಬೆಲೆ ಬರುತ್ತೆ, ಮಾಡ್ಬೋದಿಲ್ಲ ಹಿಂಗ್ ಮಾಡ್ಬೋದಿಲ್ಲಮ್ಮ. ಇಲ್ಲಿ ಕೇಳ್ರಿ, ಕೆಲವು ಜನ ನೀವು ಬಟ್ಟೆನ ಹೊಲಿಬಹುದು, ಈ ತರ ಏನ ಇದೆಯಲ್ಲ ಅಂಗಿ ಇದೆ ಕೊಂಡು ಬರ್ತಿರಲ್ಲ, ಆತರ ಮಾಡ್ಬೋದ? ಯಾರ ನಾಚಿಕೆ ಬೇಡ ವ್ಯವಹಾರದಲ್ಲಿ. ಈಗ ಸಂತೆ ಇರುತ್ತೆ, ಅಲ್ಲೆಲ್ಲ ರೆಡಿಮೇಡ್ ಬಟ್ಟೆ ಎಲ್ಲ ಹೊಲ್ಕೊಂಡು ತಂದು ಹಾಕಿರ್ತಾರೆ. ಆಲೋಚನೆ ಮಾಡೋಣ. ಆ ಮಗು ಅದೇ ಖುಷಿ ಆಗ್ತೇ ಅಮ್ಮ ನೋಡಿದ್ರೆ ನಮಗರ ಏನಮ್ಮ. ಏನಾರು ಬ್ಯಾಂಕಿಗೆ ಹೋಗಿ ಈ ತರ ಅರ್ಷಟಿ ನನ್ನ ತರಬೇತಿ ಆಗಿದೆ, 30 ದಿನ ತರಬೇತಿ ಆಗಿದೆ ಅಂತಂದ್ರೆ ಬ್ಯಾಂಕ್ ಅವರು ನೀವೇ ಟ್ರೈ ಮಾಡಿದ ನೋಡಿ, ನಾವ್ ಹೇಳೋದು ಯೂಟ್ಯೂಬ್ ನಲ್ಲಿ ನೋಡಿ ಡಿಸೈನ್ ಮಾಡಿದ್ದು ಚೆನ್ನಾಗಿದೆ. ಪ್ರೆಸೆಂಟ್